ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚುಳಕೇರಿ ಕೆರೆ ಗ್ರಾಮ, ಲಿಂಗನಮಠ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ, ಹೊಲ ಗದ್ದೆಗಳಿಗೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮತ್ತು ಕೆರೆ ಕೋಡಿ ಒಡೆದು ಪ್ರತಿಯೊಂದು ಗದ್ದೆ ನೀರು ತುಂಬಿ ಬಂದ ಬೆಳೆ ಕಬ್ಬು ಸಂಪೂರ್ಣ ನಾಶವಾಗಿದ್ದು ಮಳೆ ಬಂದು ಕೊಚ್ಚಿಕೊಂಡು ಹೋಗಿದೆ. ರೈತರು ಬದುಕುವ ಪರಿಸ್ಥಿತಿ ಕಷ್ಟವಾಗಿದೆ. ಮಹಾಮಾರಿ ಕರೋನಾ ಬಂದು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಈಗ ಬಂದ ಬೆಳೆ ಕೈಗೆ ಬರದಂತಾಗಿದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಡುವ ವ್ಯವಸ್ಥೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ನೇಗಿರೋಗಿಯ ಜಿಲ್ಲಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ರೈತರು ಸತತ ಮಳೆ ಬೀಳುವುದರಿಂದ ಕೆಲವೊಂದು ಮನೆ ಬಿದ್ದು ಅಪಾರ ಹಾನಿಯಾಗಿದೆ. ಆದ ಕಾರಣ ಸರ್ಕಾರವು ತಕ್ಷಣ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನೇಗಿಲು ಯೋಗಿ ರೈತ ಸಂಘದ ವತಿಯಿಂದ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ವಿಷಯ ಏನಪ್ಪ ಅಂತಂದ್ರೆ, ಎರಡು ಮೂರು ದಿವಸದಿಂದ ನಮ್ಮ ಮಳೆರಾಯಣ ಅಬ್ಬರ ಜಾಸ್ತಿಯಾಗಿ ಮಹಾರಾಷ್ಟ್ರ ಇರ್ಬೋದು, ಕೃಷ್ಣಾ ನದಿಗೆ ಭಾಳ ಪ್ರವಾಹ ನೀರು ಹೆಚ್ಚಾಗಿ, ಆಮೇಲೆ ಮಲಪ್ರಭಾ ನದಿ ಇರ್ಬೋದು, ಈ ಕಡೆ ಕಾರವಾರ ಸೈಡ್ ಈ ಕಡೆಯಿಂದ ಎಲ್ಲ ಬಂದು ಬೆಳಗಾವಿ ಸಿಟಿ ಒಳಗಿರ್ಬೋದು, ರೋಡ್ಗಳೆಲ್ಲ ತುಂಬಿ ಭಾಳ ಆತಂಕವನ್ನು ಉಂಟು ಮಾಡೈತಿ. ಅದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದೇನು ಸಮೀಕ್ಷೆ ನಡೆಸಿ ನೊಂದಂಥ ಮಧ್ಯಮದವ್ರಿಗೆ, ಬಡವರು ರೈತರು ಯಾರಲ್ಲ, ಅವ್ರಿಗೆ ನೊಂದಂಥ ಜನಕ್ಕೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಭಾಳ ಮೊದಲೇ ಈಗ 2 ವರ್ಷನ ಪೈಲ ಅಲೆ ಇರ್ಬೋದು, ಕೊರೋನಾ 2ನೇ ಅಲೆ ಇರ್ಬೋದು, ಭಾಳ ನಮ್ಮ ಮಧ್ಯಮದವರು ಬಡವರು ಭಾಳ ನಾಶ ಆಗಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಎಚ್ಚೆತ್ಕೊಂಡ ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಂತೇಳಿ ನಮ್ಮ ನೇಗಿಲು ಹೋಗಿ ರೈತ ಸಂಘದ ವತಿಯಿಂದ ವಿನಂತಿ ಮಾಡ್ಕೋತೇನೆ. ಮತ್ತೇನು, ಅದೇ ರೀತಿ ಈಗ 2-3 ದಿವಸದಿಂದ ಏನು ಮಳೆ ಆಗೈತಲ್ಲ, ಬೆಳಗುಳ ಸೈಡ್ ಪೀಕ್ ಬೆಳೆದಂಥ ಪೀಕ್ ಇರ್ಬೋದು, ಈ ಕಡೆ ಭತ್ತ ಕಬ್ಬು ಇರ್ಬೋದು, ಗದ್ದೆ ಒಳಗೆ ನೀರು ಹೊಕ್ಕ ನೀರು ನಿಂತ ಪೀಕ್ ನಾಶ ಆಗುವಂಥ ಕೆಲಸ ಆಗೈತಿ. ತಕ್ಷಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಮುಖಾಂತರ ಅದನ್ನು ಪರಿಶೀಲನೆ ಮಾಡಿ ಪ್ರಾಮಾಣಿಕವಾಗಿ ನೊಂದಂಥ ನಮ್ಮ ರೈತರಿಗೆ ಅದನ್ನು ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಎಲ್ಲ ರೈತರು ಕೂಡಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೇನೀಗ 2ನೇ ಅಲೆ ಏನು ಕೊರೋನಾ ಆಯ್ತಲ್ಲ, ಅದು ಗ್ರಾಮೀಣ ಪ್ರದೇಶಕ್ಕೆ 80% ಭಾಗ ಗ್ರಾಮೀಣ ಪ್ರದೇಶಕ್ಕೆ ಒಕ್ಕರಿಸ್ಕೊಂಡ ನಮ್ಮ ಬಡವರು ಮಧ್ಯಮದವರ್ಗದವರು ಮತ್ತು ನಮ್ಮ ರೈತರು ಎಲ್ಲರೂ ನಾಶ ಆಗಿದ್ದಾರೆ. ತಲಾ ಕೋವಿಡ್ಡೊಳಗೆ ತೀರ್ಕೊಂಡಂಥ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ನಾನು. ಮತ್ತೇನು, ಅದೇ ಥರ ಗ್ರಾಮ ಪಂಚಾಯತಿಗೆ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ವೈದ್ಯರ ನೇಮಕ ಮಾಡಿ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಂಥವೆಲ್ಲ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತೈತಿ. ಮತ್ತು ಒಂದು ಪಂಚಾಯತಿಗೆ 8 ಸಾವಿರ ಜನಸಂಖ್ಯೆ ಇರ್ತೈತಿ. ಮತ್ತು ಅವರು ಈಗ 30-40 ಕಿಲೋಮೀಟ್ರ್ ದೂರ ಹೋಗಿ ತೋರಿಸುವಂಥ ಕೆಲಸ ಆಗೈತಿ. ಅದಕ್ಕೆ ಸರ್ಕಾರ ಇಂಥವೆಲ್ಲ ಮಾಡಿದ್ರೆ ನಮ್ಮ ಬಡವರಿಗೆ ಮತ್ತು ನಮಗೆ ಎಲ್ಲರಿಗೂ ಅನುಕೂಲ ಆಕೈತಿ. ಇಂಥವೆಲ್ಲ ಮಾಡಿ ಸರ್ಕಾರ ಹೆಸರು ಉಳಿಸ್ಕೋಬೇಕಂತೇಳಿ ಈ ನೇಗಿಲು ಹೋಗಿ ರೈತ ಸಂಘದಿಂದ ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ. ಮತ್ತೇನು, ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿ ಏನು GDP ಅಂಡರ್ದಾಗ ಬರುವಂಥವಿರ್ಬೋದು, ಸಣ್ಣ ನೀರಾವರಿ ಬರುವಂಥ ಒಂದು ಕಾಮಗಾರಿ ಇರ್ಬೋದು, ಇವೆಲ್ಲಿ ಪೂಲು ಸಣ್ಣ ಹಳ್ಳಿಗಳದ್ದು ಏನು ಒಡ್ದಾವ ಕೆರೆ ಒಡ್ಗಳು, ಇವನ್ನೆಲ್ಲ ತಕ್ಷಣ ಇವನ್ನ ಸರಿಪಡಿಸ್ಬೇಕು. ಇಲ್ಲ ಅಂತಂದ್ರೆ ಆ ನೀರೆಲ್ಲ ಬಂದ ನಮ್ಮ ರೈತನ ಹೊಲಗೋದಾಗ ಹೊಕ್ಕರೆ ರೈತನ ಪೀಕ್ ಪೂರ್ತಿ ಸರ್ವನಾಶ ಆಗುವಂಥದ್ದಂಥ ಪೂರ ಖಚಿತ. ಈ ಬಳ್ಳಾರಿ ನಾಲಾ ಒಳಗಿರ್ಬೋದು, ಆಸ್ಪಾಸ್ ಏನು ಜಮೀನದವಲ್ಲ ಎಲ್ಲ ಬೆಳೆದಂಥ ಬೆಳೆಗೆ ಭಾಳ ನೀರು ನಿಂತು ಭಾಳ ಹಾನಿಯಾಗೈತಿ. ಇಂಥವೆಲ್ಲ ಪರಿಶೀಲನೆ ಮಾಡಿ ಪ್ರಾಮಾಣಿಕವಾಗಿ ನಮ್ಮ ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತು ಅದೇ ರೀತಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ ಸಾಹೇಬ್ರು ಏನದಾರಲ್ಲ, ಇವರೇನು ನಮ್ಮ ಬೆಳಗಾವಿ ಜಿಲ್ಲೆ ಕಡಿಗಾಣಿಸುವಂಥ ಕೆಲಸ ಕಾಣತೈತಿ. ಗೋವಿಂದ ಕಾರಜೋಳ ಸಾಹೇಬ್ರೇ, ತಮ್ಮಲ್ಲಿಗೆ ವಿನಂತಿ ಮಾಡ್ಕೋತೇನೆ ನಾನು. ನೀವೊಂದು ಸಚಿವರಪ್ಪ ಅಂತಂದ್ರೆ ರಾಜ್ಯಕ್ಕೆ ನೀವು ಸೀಮಿತ ಆಗಿರ್ತೀರಿ, ನಿಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರೋಂಗಿಲ್ಲ. ನೀವು ಜಿಲ್ಲಾ ಒಂದು ಉಸ್ತುವಾರಿ ಇದ್ದೀರಿ, 2 ದಿವಸಕ್ಕೆ 10 ದಿವಸಕ್ಕೆ ಬಂದ, ತಿಂಗಳದಾಗ ಒಂದು 4-5 ಸಲ ಬಂದ, ಇಲ್ಲಿ ನೊಂದಂಥ ಜನರಿಗೆ ಒಂದು ಇದನ್ನು ಮಾಡಿ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಿಮ್ಗೆ ಅಲ್ಲೇ ವೋಟ್ ಹಾಕಲಿ, ಇಲ್ಲಿ ಹಾಕಲಿ, ಎಲ್ಲೇ ಹಾಕಲಿ, ನಿಮ್ಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನರನ್ನ ಹಾಕಿದ್ದಾರೆ ವೋಟ. ಇಂಥವೆಲ್ಲ ಮಲ್ತಾಯಿ ಧೋರಣೆಯನ್ನು ತೋರೋದು ಬಿಟ್ಟ ಏಕಾಗ್ರತವಾಗಿ
ಬಡವ್ರ ಬಗ್ಗರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಈ ನಮ್ಮ ನೇಗಿಲುಗಿ ರೈತ ಸಂಘದಿಂದ ವಿನಂತಿ ಮಾಡ್ಕೊತಾನ ನೇಗಿಲುಗಿ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ರವಿ ಪಾಟೀಲ್.